ಸರ್ಗೂರು ತಾಲೂಕಿನ ಸಾಮೇಗೌಡನ ಹುಂಡಿ ಗ್ರಾಮದ ನಿವಾಸಿ ಮಣಿಕಂಠಸ್ವಾಮಿ ಕುಡಿದ ಮತ್ತಿನಲ್ಲಿ ಬುಧವಾರ ರಾತ್ರಿ ತನ್ನ ಧರ್ಮಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಮತ್ತು ತನ್ನ ತಾಯಿಯನ್ನು ಹತ್ಯೆ ಮಾಡಿದ ಘಟನೆ ನಡೆದಿದೆ. ಮೃತರು ಗಂಗಾಳಿಗೆ ರೋಹಿತ್ 4 ವರ್ಷ, ಸಾಮ್ರಾಟ್ 2 ವರ್ಷ, ಇಬ್ಬರು ಗಂಡು ಮಕ್ಕಳನ್ನು ಸೇರಿದಂತೆ ತನ್ನ ತಾಯಿ ಕೆಂಪಳಮ್ಮನವರನ್ನು ತಡರಾತ್ರಿ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ. ಇವತ್ತು ಡಿಲಿವರಿ ಕರ್ಕೋಬೇಕು ಅಂತ ನಿನ್ನ ದುಡಿಸ್ಕೊಂಡ ಇವನು ಬಂದು ಇವತ್ತು ಡೆಲಿವರಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ನಾನು ಇವತ್ತು ನಿನ್ನ ಬಂದ್ರೆ ಬಂದಿದೆ, ಫೋನ್ ಮಾಡ್ಬಿಟ್ಟು ಹೋಯ್ತಾ ಇದ್ದ. ಅವ್ನ ತಮ್ಮನೇ ಹೋಲ್ ಕೇಳಿ ಸರ್, ಅವ್ರಿಗೆ ತಮ್ಮ ಮದುವಾಗಿಲ್ಲ, ಅವನ್ಗ ಕಳವ ಕಟ್ಟಿದ. ನಮ್ಮ ತಾಯಿ ಗೊತ್ತಾಯ್ತು, ಅವನು ಕಳವ ಕಟ್ಟಿದ. ಹಳ್ಳೆ ತಮ್ರಾಗಿದ್ದಾರೆ, ನೀನ್ ಯಾಕೆ ಹಿಂಗ ಆಡದೆ? ನೀನ್ ಟೈಲರ್ ಅಂಗಡಿ ಸಾವಿರಾರು ಜನ ಬರ್ತಾರ, ನನ್ನ ತಂಗಿ ಏನಾರು ತಪ್ಪಕೊಂಡ್ರೆ ನೀವು ತೋರ್ಕೊಡಿಲಿ, ನಮ್ಮ ಮನೆ ಕಳ್ಕೊಯ್ತ ಅಂತಾರೆ. ಅಂತ ನಮ್ಮ ಅಕ್ಕಂದು ನಮ್ ಏನ್ ತಪ್ಪಾಗದ, ಇಲ್ಲೇ ತೋರ್ಕೊಳ್ಳಿ, ನಮ್ಮ ಮನೆ ಬರಲ್ಲ ಅಂತಂದ್ಬಿಟ್ಟು ಇಲ್ಲಿ ಉಳ್ಕೊಡ್ರು. ಇವತ್ತು 4 ತಿಂಗಳ ನಮ್ಮ ತಾಯಿ ಕರ್ಕೊಂಡ್ ಬಂದೆ, ಕರ್ಕ ಬಂದ್ಬಿಟ್ಟು ಬಾ ಊರ್ಗೆ ಹೋಗೋಣ, ಡೆಲಿವರಿ ಆದ್ಮೇಲೆ 6 ತಿಂಗಳು ನೀನು ಕರ್ಕೊಂಬಂದು ಬಿಡ್ಕೊಡ್ತೀನಿ ಅಣ್ಣ. ಅವ್ನು ಒಡೆಯೋದೋ ಬಡಿಯೋದೋ ಕಷ್ಟ ಸುಖ ಇಲ್ಲಿ ಏನು ಬೋಗಿಸ್ತೀನಿ, ನಮ್ಮ ಮನೆಯವ್ರನ್ನ ತೊಂದ್ರಿಕೊಡಲ್ಲ ಅಂತ ಗಂಟ. ಸರಿ ಬಿಡು, ನಾನು ಎತ್ತಿ ಬರಲ್ಲ ಬೇಕಂದ್ರೆ ನಿಮ್ಮ ತಾಯಿನ ಮುಚ್ಕೋಗು ಅಂತ. ಸರಿ, ನಾವು ಹೋದ ಯಜಮಾನ್ರು ಕರಿಸ್ತೆ, ಯಜಮಾನ್ ಹೇಳೋ ನೋಡಪ್ಪ ಅವ್ನು ಎಡ್ತಿ ಅವ್ನು ಕಾಡಲ್ಲ ನೋಡ್ಕೊತಾನ. ಅವ್ರ ತಾಯಿನ ಒಂದ್ರು ಹಾಸ್ಪಿಟ್ಲ್ ಡೆಲಿವರಿ ಆದ್ಮೇಲೆ ಕಳಿಸ್ತೀನಿ ಅಂತಂದ್ಬಿಟ್ಟು ಅವ್ರ ತಾಯಿನ ಒಂದು ಸತ್ತಿದಾರಲ್ಲ ಅವ್ರ ತಾಯಿ, ಅವ್ರು ಒಂದು ಸರಿ ಬಿಡು ಅಂದ್ಬಿಟ್ಟು ಇವತ್ತು 9 ಗಂಟೆ ತಗೊಂಡು ಅಡ್ಮಿಟ್ ಮಾಡಿ ಅಂತಂದ್ಬಿಟ್ಟು ಚೈತ್ರ ಮೇಡಮ್ ವೀಣಾ ಮೇಡಮ್ ಹೇಳುದು. ಗೌರ್ಮೆಂಟ್ ಡಾಕ್ಟ್ರು ನಾನು ತಾಯಿ ಕಾಡ್ನೆಲ್ಲ ರೆಡಿ ಮಾಡ್ಕೊತಿದೆ. ಊರೇ ಗಲಾಟೆ ಇರಲಿಲ್ಲ, ಮತ್ತು ಬೆಳಿಗ್ಗೆ 7 ಗಂಟೆಗೆ ನಮಗೆ ವಿಷಯ ಗೊತ್ತೈತಲೇ, ನಾವು ಅವ್ರ ತಮ್ಮನ ಕರೆಸಿ ಅವ್ರ ತಮ್ಮನಿಂದ ದೂರವಾಣಿಗೆ ಕರೆ ಮಾಡಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್. ಬ್ಯಾಕ್ ಸೈಡ್ ಬ್ಯಾಕ್ ಸೈಡಿಂದ